ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕೊಡಗು ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿನ ಖಾಲಿ ಇರತಕ್ಕಂತಹ ಹುದ್ದೆಯ ಮಾಹಿತಿಯನ್ನ ನಿಮ್ ಜೊತೆ ಹಂಚ್ಕೋತಾ ಇದ್ದೇವೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಇಲ್ಲಿ ಕರೆದಿರುವಂತಹ ಹುದ್ದೆ ಪ್ರಧಾನ ವ್ಯವಸ್ಥಾಪಕರು, ಕ್ರಿಯ ಸಹಾಯಕರು, ವಾಹನ ಚಾಲಕರು ಮತ್ತೆ ಅಟೆಂಡರ್ ಹುದ್ದೆಗಳಿಗೆ ಅರ್ಜಿಯನ್ನ ಆನ್ಲೈನ್ ಮೂಲಕ ಕರೆಯಲಾಗಿದೆ. ಎಷ್ಟು ಹುದ್ದೆಗಳಿದ್ದಾವೆ ನೋಡೋಣ. ಬನ್ನಿ, ಪ್ರಧಾನ ವ್ಯವಸ್ಥಾಪಕರು ಒಟ್ಟು ಹುದ್ದೆಗಳು 1 ಸಾಮಾನ್ಯದಲ್ಲಿ ಇದೆ. ಎರಡನೇ ಹುದ್ದೆ ಕಿರಿಯ ಸಹಾಯಕರು, ಕಿರಿಯ ಸಹಾಯಕರ ಹುದ್ದೆಯಲ್ಲಿ 26 ಹುದ್ದೆಗಳಿದ್ದು ಸಾಮಾನ್ಯ ಅಭ್ಯರ್ಥಿಗಳಿಗೆ 3, ಪರಿಶಿಷ್ಟ ಜಾತಿಯಲ್ಲಿ 1, ಪರಿಶಿಷ್ಟ ಪಂಗಡದಲ್ಲಿ 1, ಪ್ರವರ್ಗ 1ರಲ್ಲಿ 1, 2A ದಲ್ಲಿ 1, 2B ಯಲ್ಲಿ 1, 3A ದಲ್ಲಿ 1, 3B ಯಲ್ಲಿ 1 ನೋಡಬಹುದು. ಒಟ್ಟು 26 ಹುದ್ದೆಗಳು ಇಲ್ಲಿದ್ದಾವೆ. ವಾಹನ ಚಾಲಕರು ಇಲ್ಲಿ 2 ಹುದ್ದೆಗಳನ್ನ ನೋಡಬಹುದು, ಸಾಮಾನ್ಯ 1, ಪರಿಶಿಷ್ಟ ಜಾತಿ 1. ನಾಲ್ಕನೇ ಹುದ್ದೆ ಅಟೆಂಡರ್ ಹುದ್ದೆ. ಈ ಅಟೆಂಡರ್ ಹುದ್ದೆಯಲ್ಲಿ 12 ಹುದ್ದೆಗಳನ್ನ ಕರೆಯಲಾಗಿದೆ. ಒಟ್ಟು ಹುದ್ದೆಗಳು ಸಾಮಾನ್ಯ ವಿಭಾಗದಲ್ಲಿ 1, ಪರಿಶಿಷ್ಟ ಜಾತಿಯಲ್ಲಿ 1, ಪರಿಶಿಷ್ಟ ಪಂಗಡದಲ್ಲಿ 1, ಪ್ರವರ್ಗ 1 ಇದರಲ್ಲಿ 1 ಹುದ್ದೆ, 2A ಯಲ್ಲಿ 1 ಹುದ್ದೆ, 2B ಯಲ್ಲಿ 1 ಹುದ್ದೆ, ಟೋಟಲ್ 12 ಹುದ್ದೆಗಳು. ವೇತನ ಶ್ರೇಣಿಗಳು ಈ ರೀತಿಯಾಗಿದ್ದು, 1ನೇ ಹುದ್ದೆ ಪ್ರಧಾನ ವ್ಯವಸ್ಥಾಪಕರು, ಇವರ ವೇತನ ಶ್ರೇಣಿ 52,650 ಪ್ರಾರಂಭವಾಗಿದ್ದು ಈ ರೀತಿಯಾಗಿ ಇನ್ಕ್ರಿಮೆಂಟ್ ಆಗ್ತಾ ಕೊನೆಗೆ 97,100 ವರೆಗೂ ನೋಡಬಹುದು. ಕಿರಿಯ ಸಹಾಯಕರ ಹುದ್ದೆಯ ವೇತನ ಶ್ರೇಣಿ 30,350 ಹಿಡಿದು ಈ ರೀತಿಯಾಗಿ ಇನ್ಕ್ರಿಮೆಂಟ್ ಆಗಿ ಕೊನೆಗೆ 58,250 ಇರುತ್ತೆ. ವಾಹನ ಚಾಲಕರಿಗೆ ವೇತನ ಶ್ರೇಣಿ 27,650. ಅಟೆಂಡರ್ ಹುದ್ದೆಗೆ ಒಂದು ವೇತನ ಶ್ರೇಣಿ ಬಂದ್ಬಿಟ್ಟು 23,500 ಇರುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 26/2/2020. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 27/2/2020. ಅಭ್ಯರ್ಥಿಗಳು ಬ್ಯಾಂಕ್ ವೆಬ್ಸೈಟ್ ಮೂಲಕ ಅಂದ್ರೆ www.kodagu-dccbank.gov.in/gov.com ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅರ್ಜಿ ಮತ್ತೆ ಷರತ್ತು ನಿಬಂಧನೆಗಳನ್ನ ಓದ್ಕೊಂಡ್ಬಿಟ್ಟು ಮಾಹಿತಿಯನ್ನ ತುಂಬಬೇಕು. ವಯೋಮಿತಿ ಕನಿಷ್ಠ 18 ವರ್ಷ, ಗರಿಷ್ಠ 35 ವರ್ಷ. 2A, 2B, 3A, 3B ವರ್ಗಕ್ಕೆ 38 ವರ್ಷ ಇರುತ್ತೆ. ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ. ಕಿರಿಯ ಸಹಾಯಕರ ಹುದ್ದೆಗೆ 200 ಅಂಕಗಳ ಒಂದು ಲಿಖಿತ ಪರೀಕ್ಷೆ ಇದ್ದು, ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲಿಷ್ಗೆ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳು, ಸಹಕಾರಿ ವಿಷಯಕ್ಕೆ 50 ಅಂಕಗಳು, ಭಾರತ ಸಂವಿಧಾನಕ್ಕೆ ಕುರಿತಾದಂತಹ ಪ್ರಶ್ನೆಗಳು 24 ಅಂಕಗಳ ಪ್ರಶ್ನೆಗಳು, ಸೊ 25 ಸಂಘದ ಉದ್ದೇಶ ಮತ್ತು ಕಾರ್ಯಚಟುವಟಿಕೆ ಕುರಿತಾದ 25 ಅಂಕದ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಚಾಲಕರ ಮತ್ತು ಅಟೆಂಡರ್ ಹುದ್ದೆಗಳಿಗೆ SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಅರ್ಜಿಯ ಶುಲ್ಕ 1,500, ಅಂಗವಿಕಲರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳಾ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಒಂದು ಅರ್ಜಿಯ ಶುಲ್ಕ ಇರುತ್ತದೆ. ಶೈಕ್ಷಣಿಕ ವಿದ್ಯಾರ್ಥಿ ಪ್ರಧಾನ ವ್ಯವಸ್ಥಾಪಕರಿಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ MBA, ಫೈನಾನ್ಸ್ ಅಥವಾ MCOM ಸ್ನಾತಕೋತ್ತರ ಪದವಿಯನ್ನ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿರಬೇಕು. ವಯೋಮಿತಿ 50 ವರ್ಷದಿಂದ ಗರಿಷ್ಠ 60 ವರ್ಷ ಇರುತ್ತೆ. ಅನುಭವ 20 ವರ್ಷಗಳ ಒಂದು ಸೇವಾ ಅನುಭವವನ್ನು ಇಲ್ಲಿ ಕೇಳಲಾಗಿದೆ. ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಆಯ್ಕೆ ವಿಧಾನ ಇವರಿಗೆ ಲಿಖಿತ ಪರೀಕ್ಷೆಯ ಜೊತೆ ಸಂದರ್ಶನವನ್ನು ತೆಗೆದುಕೊಳ್ಳಲಾಗುವುದು. ಲಿಖಿತ ಪರೀಕ್ಷೆಯ ವಿಷಯಗಳು ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಇಂಗ್ಲಿಷ್ 24 ಅಂಕ, ಸಾಮಾನ್ಯ ಜ್ಞಾನ 25 ಅಂಕ, ಸಹಕಾರಿ ವಿಷಯಕ್ಕೆ 50 ಅಂಕಗಳು, ಭಾರತ ಸಂವಿಧಾನ ಕುರಿತಾದಂತಹ ಪ್ರಶ್ನೆಗಳು 25 ಅಂಕದ್ದು. ಅದೇ ರೀತಿಯಾಗಿ ಸಂಘದ ಉದ್ದೇಶ ಮತ್ತು ಕಾರ್ಯಚಟುವಟಿಕೆ ವಿಷಯಗಳಿಗೆ 24 ಅಂಕ ಒಳಗೊಂಡ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ರೀತಿ ಇರುತ್ತೆ. ಅಭ್ಯರ್ಥಿಗಳು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಜ್ಞಾನ ಹೊಂದಿರತಕ್ಕದ್ದು. ಅರ್ಜಿಯನ್ನ ಬ್ಯಾಂಕಿನ ವೆಬ್ಸೈಟ್ನಲ್ಲಿ ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು. ಇನ್ನು ಕಿರಿಯ ಸಹಾಯಕರ ಹುದ್ದೆಗೆ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಅಭ್ಯರ್ಥಿಗಳು 55% ಕನಿಷ್ಠ ಅಂಕವನ್ನ ಪಡೆದುಕೊಂಡು ವಾಣಿಜ್ಯೇತರ ಅಥವಾ ವಾಣಿಜ್ಯದಲ್ಲಿ 50 ಕನಿಷ್ಠ ಅಂಕವನ್ನ ಪಡೆದರೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ತದನಂತರದಲ್ಲಿ ಕನಿಷ್ಠ 6 ತಿಂಗಳ ಕಡಿಮೆ ಇಲ್ಲದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪರೇಷನ್ ಮತ್ತೆ ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರತಕ್ಕದ್ದು. ವಾಹನ ಚಾಲಕರ ಹುದ್ದೆಗೆ ಕನ್ನಡವನ್ನ ಒಂದು ವಿಷಯವಾಗಿ ಅಭ್ಯಸಿಸಿ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು.
ಅಧಿಕೃತ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಹೊಂದಿರಬೇಕು. ವಾಹನ ಚಾಲನೆಯಲ್ಲಿ 5 ವರ್ಷದ ಅನುಭವವನ್ನ ಹೊಂದಿರುವಂತವರಿಗೆ ಆದ್ಯತೆ ನೀಡಲಾಗುವುದು. ಅಟೆಂಡರ್ ಹುದ್ದೆಯ ಒಂದು ವಿದ್ಯಾರ್ಹತೆ, ಕನ್ನಡವನ್ನು ಒಂದು ಭಾಷೆಯಾಗಿ ಅಭ್ಯಸಿಸಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಅಭ್ಯರ್ಥಿಗಳು ಅನುಸರಿಸಬೇಕಾದ ಹಂತಗಳು. ಹಂತ 1ರಲ್ಲಿ ಅಭ್ಯರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ www.kodagu.dcc.bank.com ಮೂಲಕ ಆನ್ಲೈನ್ ಮೂಲಕ ಅರ್ಜಿಯನ್ನ ಮಾಡಬೇಕು. ಹಂತ 2ರಲ್ಲಿ ರಿಜಿಸ್ಟ್ರೇಷನ್ ಇರುತ್ತೆ. ತದನಂತರದಲ್ಲಿ 3ನೇ ಹಂತದಲ್ಲಿ ವೈಯಕ್ತಿಕ ಮಾಹಿತಿಯ ತುಂಬುವ ಒಂದು ಹಂತ ಇದ್ದು, 4ನೇ ಹಂತದಲ್ಲಿ ಅಪ್ಲೈ ಯಾವುದಕ್ಕೆ ಮಾಡ್ತಿದ್ದಾರಲ್ಲ ಹುದ್ದೆ, ಆ ಹುದ್ದೆ ಆಯ್ಕೆ ಮಾಡಿ ಅಪ್ಲಿಕೇಶನ್ ಅನ್ನ ತುಂಬಬೇಕು. ನಂತರದಲ್ಲಿ ದಾಖಲೆಗಳು, ಎಸ್ಎಸ್ಎಲ್ಸಿ ಸರ್ಟಿಫಿಕೇಟ್ಸು, ನಿಮ್ಮ ವಿದ್ಯಾರ್ಥಿ ಗುರುತಾದ ಜಾತಿಯ ಪ್ರಮಾಣ ಪತ್ರ, ಮಾಜಿ ಸೈನಿಕರಾಗಿದ್ದಲ್ಲಿ, ಗ್ರಾಮೀಣ ಅಭ್ಯರ್ಥಿಯಾಗಿದ್ದಲ್ಲಿ, ಆ ಎಲ್ಲ ಅಪ್ಲಿಕೇಶನ್ಸ್ಗಳನ್ನ ಅಪ್ಲೋಡ್ ಮಾಡುವಂತ ಹಂತ 5ನೇ ಹಂತ ಆಗಿರುತ್ತೆ. 6ನೇ ಹಂತ ಸೇವಾ ಅನುಭವ ಕುರಿತಾದಂತ ಒಂದು ದೃಢೀಕರಣ ಪತ್ರವನ್ನ ಅಪ್ಲೋಡ್ ಮಾಡಬೇಕು. 7ನೇ ಹಂತದಲ್ಲಿ ಅಭ್ಯರ್ಥಿಗಳು ಶುಲ್ಕದ ಪಾವತಿ ಕುರಿತಾಗಿ ಇರುತ್ತೆ. 8ನೇ ಹಂತದಲ್ಲಿ ಅಭ್ಯರ್ಥಿಗಳ ಶುಲ್ಕವನ್ನು ಪಾವತಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 27/2/2020 ಆಗಿರುತ್ತೆ. ತದನಂತರದಲ್ಲಿ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು, ಒಕ್ಕೂಟ ಅಪೇಕ್ಷಿಸಿದಲ್ಲಿ ಅಂದ್ರೆ ಬಯಸಿದಲ್ಲಿ ಆ ಪ್ರತಿಯನ್ನು ಹಾಜರಿಪಡಿಸಬೇಕಾಗುವುದು. ಇದು ಕೊಡಗು ಡಿಸ್ಟಿಕ್ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಲಿಮಿಟೆಡ್ ನಲ್ಲಿ ಕರೆದಂತ ಹುದ್ದೆಯ ಮಾಹಿತಿ. ನೀವು ಈ ಮಾಹಿತಿನ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ನೀವು ಅರ್ಹರಾಗಿದ್ರೆ ಆದಷ್ಟು ಬೇಗ ಅಪ್ಲಿಕೇಶನ್ ಅನ್ನ ಹಾಕಿ, ಅಥವಾ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಅವರು ಕೂಡ ಈ ವಿಷಯವನ್ನ ಹಂಚಿಕೊಳ್ಳಿ. ಥ್ಯಾಂಕ್ ಯು.